2020 ನಲ್ಲೂ ಕೂಡ 15 ಮಾರ್ಕ್ಸ್ ಕ್ವೆಶ್ಚನ್ ಕೇಳಿದ್ದಾರೆ ಹಾಗೆ 23 ನಲ್ಲೂ ಗ್ಯಾರಂಟಿ ಬರುತ್ತೆ ನಿಮಗೆ 15 ಮಾರ್ಕ್ಸ್ ಕ್ವೆಶ್ಚನ್ ಡ್ಯೂರಿಂಗ್ ದ ಪ್ರಿವಿಯಸ್ ಇಯರ್ ಎಂಡಿಂಗ್ ಮಾರ್ಚ್ 2022 ಮಿಸಸ್ ಲಾವಣ್ಯಾ ಸೇಲ್ಸ್ ದ ಫಾಲೋಯಿಂಗ್ ಶೇರ್ಸ್ 21 ಅಲ್ಲಿ ಸೇಲ್ ಮಾಡಿದ್ದಾರೆ 13 14 ಅಲ್ಲಿ ಪರ್ಚೇಸ್ ಮಾಡಿದ್ದಾರೆ ಲಾಂಗ್ ಟರ್ಮ್ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ರೂರಲ್ ಏರಿಯಾ ಬಿಟ್ಬಿಡ್ತೀವಿ ಅಗ್ರಿಕಲ್ಚರ್ ಲ್ಯಾಂಡ್ ಅರ್ಬನ್ ಏರಿಯಾ ತಗೊಳ್ತೀವಿ ಮಾಡಿರೋದು ಆಗಸ್ಟ್ 21 ಅಲ್ಲಿ ಪರ್ಚೇಸ್ ಮಾಡಿರೋದು 99,000 ಅಲ್ಲಿ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಿದ್ದಾನೆ ಆಮೇಲೆ ನೋಡ ನಾನ್ ಲಿಸ್ಟೆಡ್ ಡಿಬೆಂಚರ್ ನೋಡಿ ಲಿಸ್ಟೆಡ್ ನಾನ್ ಲಿಸ್ಟೆಡ್ ಅವೆಲ್ಲ ಏನು ಬೇಡ ಅದಕ್ಕೇನು ಇಂಪಾರ್ಟೆನ್ಸ್ ಇಲ್ಲ ಡಿಬೆಂಚರ್ಸ್ ಪರ್ಚೇಸ್ ಸೇಲ್ ಮಾಡೋದು 21 ಅಲ್ಲಿ ಪರ್ಚೇಸ್ ಮಾಡೋದು 13 14 ಅಲ್ಲಿ ಲಾಂಗ್ ಟರ್ಮ್ ಪರ್ಸನಲ್ ಕಾರ್ ಏನು ತಗೊಳ್ಳ ನೋಡಿ ಸೇಮ್ 20 ನಲ್ಲಿ ಹೆಂಗಿದ್ಯೋ 21 ಅಲ್ಲೂ ಹಾಗೆ ಇದೆ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿದ್ದಾರೆ ನಂಬರ್ಸ್ ಅಷ್ಟೇ ಇನ್ನೇನಿಲ್ಲ ಕರೆಕ್ಟಾ ಸೊ ಈಗ ಫಸ್ಟ್ ಇದ ಹೋಗೋಣ ಶೇರ್ಸ್ ಸೇಲ್ ಆಫ್ ಶೇರ್ಸ್ ಸೇಲ್ ಮಾಡೋದು ಎಷ್ಟು ಇಕೋ 21,25,000 ಎಕ್ಸ್ಪೆನ್ಸಸ್ ಏನಾದ್ರೂ ಇದೆಯಾ ಏನು ಇಲ್ಲ ಅದಕ್ಕೆ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಪರ್ಚೇಸ್ ಮಾಡಿರೋದು 16 ಲ್ಯಾಕ್ ರುಪೀಸ್ ಗೆ 13 14 ಅಲ್ಲಿ ಎಷ್ಟು ಕೊಟ್ಟರಪ್ಪ 220 ಇಂಟು 317 ಪರ್ಚೇಸ್ ಮಾಡಿರೋದು 23,55,455 ಗೆ ಸೇಲ್ ಮಾಡ್ತಾ ಇರೋದು 21,25,000 ಇವತ್ತಿನ ಬೆಲೆ ಇಷ್ಟು ಬಟ್ ಅವ್ನು ಮಾಡ್ತಾ ಇರೋದು ಕಡಿಮೆಗೆ ಲಾಸ್ ಆಗ್ತಾ ಇದೆ ಅದಕ್ಕೆ ಲಾಸ್ ನ ಮೈನಸ್ ಅಲ್ಲಿ ಇಟ್ಕೊಳ್ಳಿ 1,80,455 ಇದನ್ನ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 1 ಅಂತ ಕರೆಯೋಣ ಆಗ್ಬೋದಾ ನಂಬರ್ 1 ಆಯ್ತು ಎರಡನೇದು ಅಗ್ರಿ ಲ್ಯಾಂಡ್ ಇನ್ ರೂರಲ್ ಕರೆಕ್ಟಾ ಇದು ನಾಟ್ ಅಪ್ಲಿಕೇಬಲ್ ಕರೆಕ್ಟಾ ನಾಟ್ ಅಪ್ಲಿಕೇಬಲ್ ಮೂರನೇದು ಅಗ್ರಿ ಲ್ಯಾಂಡ್ ಅರ್ಬನ್ ಇದು ಬರುತ್ತೆ ಕರೆಕ್ಟಾ ಎಷ್ಟಕ್ಕೆ ಮಾಡಿದೀವಿ ಸೇಮ್ ಪ್ರೈಸ್ 70 ಲ್ಯಾಕ್ಸ್ 1,500 ಅದು ಯಾಕೆ ಹಂಗೆ 70 ಲ್ಯಾಕ್ಸ್ 12,500 ನಾನು ಹೇಳ್ತೀನಿ ಆಮೇಲೆ ಇದಕ್ಕೊಂದು ಸ್ಟೋರಿ ಇದೆ ನಮ್ಮತ್ತೆ ಒಂದ್ ಸ್ವಲ್ಪ ಬಿಪಿ ಪೇಷಂಟ್ ಅವ್ರಿಗೆ ತುಂಬಾ ವರ್ಷಗಳಾದ್ಮೇಲೆ ಗಂಡ ಮಗು ಹುಟ್ಟಿತ್ತು ಅವನು ಚಿಕ್ಕ ಹುಡುಗ ಒಂದ್ ಐದಾರು ವರ್ಷ ಫ್ರೆಂಡ್ಸ್ ಜೊತೆ ಎಲ್ಲ ಆಡ್ತಾ ಇದ್ದಾನೆ ಅವ್ರ ಆಡೋ ಜಾಗದಲ್ಲಿ ಬಾವಿ ಇತ್ತು ನಾನು ನಮ್ಮ ಅತ್ತೆ ಮನೆಗೆ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋದೆ ಅವ್ನು ಅಲ್ಲಿ ಆಡ್ತಿದ್ದ ನನ್ಗೆ ಗಾಬರಿ ಆಗ್ಬಿಟ್ಟು ಹೋಗ್ಬಿಟ್ಟು ನಮ್ಮ ಅತ್ತೆ ಹೇಳಿದೆ ನೋಡಿ ನಿಮ್ಮ ಮಗ ಬಾವಿ ಹತ್ರ ಆಡ್ತಾ ಇದ್ದಾನೆ ಅಂದ್ರೆ ಆವಾಗ ತಾನೆ ಆಕೆ ಅವಾಗೆಲ್ಲ ಹಿಟ್ಟೆಲ್ಲ ಕೈನಲ್ಲಿ ರುಬ್ತಾ ಇತ್ತು ಆ ಹಿಟ್ಟೋ ರುಬ್ಬು ಇದೆಲ್ಲ ಅಯ್ಯೋ ಏನಾಗೋಯ್ತು ನಾನು ಹೇಳಿದೆ ಇಲ್ಲ ಇಲ್ಲ ನಿಮ್ಮ ಮಗ ನಾನು ಹೋಗಿ ಹೇಳಿದ್ದೆ ಹೆಂಗ ಹೇಳಿ ಅತ್ತೆ ನಿಮ್ಮ ಮಗ ಬಾವಿ ಅಂದ್ರೆ ಏನಂತ ಆಗುತ್ತೆ ಬಾವಿ ಬಿದ್ದೋನೆ ಅಂತ ಅದಕ್ಕೆ ನಾವು ನಂಬರ್ಸ್ ಹೇಳ್ಬೇಕಾದ್ರೆ ಕಂಪ್ಲೀಟ್ ಆಗಿ ಹೇಳ್ಬೋದು 70 ಲ್ಯಾಕ್ಸ್ ಆಮೇಲೆ 12,500 ಅಂದ್ರೆ ಹೆಂಗಿರುತ್ತೆ ಇದಕ್ಕೆ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ನೋಡಿ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಇದು ಪರ್ಚೇಸ್ ಮಾಡೋದು 99,000 ಅಲ್ಲಿ ಇದಕ್ಕೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಕೊಟ್ಟಿದ್ದಾನೆ ದ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಅಗ್ರಿಕಲ್ಚರ್ ಲ್ಯಾಂಡ್ ಅರ್ಬನ್ ಏರಿಯಾ ಈಸ್ 5 ಲ್ಯಾಕ್ಸ್ ಅಂತ ಹೇಳ್ತಾರೆ ಸೊ ಹಾಗಾದ್ರೆ ಕಾಸ್ಟ್ ಬಂದು 5,76,25,000 ಆದ್ರೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ 5 ಲ್ಯಾಕ್ಸ್ ನೋಡಿ ಅವನ್ ಪರ್ಚೇಸ್ ಮಾಡಿದಾಗ್ಲೇ ಬೆಲೆ ಜಾಸ್ತಿ ಇತ್ತು ಫೇರ್ ಮಾರ್ಕೆಟ್ ಇತ್ತು ಹಾಗಾದ್ರೆ ಇವೆರಡರಲ್ಲಿ ಯಾವ್ ಜಾಸ್ತಿ ಇದೆ 6,25,000 ಡಿವೈಡೆಡ್ ಬೈ 100 ಇಂಟು 317 19,81,250 ಹೊಸ ಅಗ್ರಿಕಲ್ಚರ್ ಲ್ಯಾಂಡ್ ಏನಾದ್ರು ಪರ್ಚೇಸ್ ಮಾಡಿದಾನಂದ್ರೆ ಏನು ಮಾಡಿಲ್ಲ ಓಕೆನಾ ಅಲ್ಲಿಗೆ 250 1,305 50,31,250 ಇದನ್ನ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ನಂಬರ್ 2 ಅಂತ ಕರೆಯೋಣ ಆಯ್ತೇನಪ್ಪ ನೆಕ್ಸ್ಟ್ ಫೋರ್ತ್ ಒನ್ ಪರ್ಸನಲ್ ಕಾರ್ ಡಿಬೆಂಚರ್
So sale of debentures. Sale of debentures alli 7,25,000 ge maaridivi. Idu yava purchase madirodu 13 14. Hagadre index cost of acquisition. So 4,25,000. ಇಂಡೆಕ್ಸ್ ಎಷ್ಟಿದೆ ಅಂದ್ರೆ 220 ಇಂಟು 317 6,12,386. ಈಗ ಪ್ರಾಫಿಟ್ ಬರ್ತಾ ಇದೆ 1,12,640. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ನಂಬರ್ 3. ನೆಕ್ಸ್ಟ್ ಪರ್ಸನಲ್ ಕಾರ್, ಕರೆಕ್ಟಾ? ಪರ್ಸನಲ್ ಕಾರ್ ಇಸ್ ನಾಟ್ ಅಪ್ಲಿಕಬಲ್, ಕರೆಕ್ಟಾ? ನಾಟ್ ಅಪ್ಲಿಕಬಲ್. ಈಗ ಟೋಟಲ್ ಮಾಡಿ ಬರೋದನ್ನ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರೆಯೋಣ. 9, 6, 11, 12, 13, 14, 3,19. ಈಗ ಲಾಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಒಂದೇ ಒಂದು ಪಾಯಿಂಟ್ ಕೊಟ್ಟಿದ್ದಾನೆ. ಏನದು ಅಂತ ಹೇಳಿದ್ರೆ, ಆನ್ 31st July 2021 ಲಾವಣ್ಯ ಡೆಪಾಸಿಟ್ಸ್ 5,00,000 rupees ಇನ್ CGAS ಅಂಡರ್ ಸೆಕ್ಷನ್ 54. ನಾನು ಮೊನ್ನೆನೆ ಹೇಳಿದ್ದೀನಿ ನೋಡಿ, ನೀವು ಯಾವ್ದಾದ್ರೂ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅನ್ನ ಮಾರಿ ಬಂದಿರೋ ದುಡ್ಡನ್ನ ನೀವು ಯಾವ್ದಾದ್ರೂ ಒಂದು ನ್ಯಾಷನಲೈಸ್ಡ್ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡಿದ್ರೆ ಯಾವ ಅಕೌಂಟ್ ಅಲ್ಲಿ, ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್ ಅಂತ ಬರುತ್ತೆ. ನೀವು ಕೇಳಿಬೇಕಾದ್ರೆ, ಸರ್ ನಿಮ್ಮಲ್ಲಿ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್ ಇದೆಯಾ ಅಂತ ಕೇಳಿದ್ರೆ, ಎಸ್ ಇದೆ, 10,00,000 ಇರ್ತೀರಾ ಅಂತ ಕೇಳ್ತಾರೆ. ಯಾಕೆ ಅಂದ್ರೆ ಯಾವ್ದಾದ್ರೂ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ನ ಮಾರಿ ಬಂದಿರೋ ದುಡ್ಡನ್ನ ನೀವು ಸಿಜಿಎಎಸ್ ಅಲ್ಲಿ ಇಟ್ಟರೆ ನಿಮ್ಗೆ ಏನದು ಡಿಡಕ್ಷನ್ ಸಿಗುತ್ತೆ ಅಂಡರ್ ಸೆಕ್ಷನ್ 54. ಆದ್ರೆ ಈ ಡೆಪಾಸಿಟ್ ನೀವು ಮಿನಿಮಮ್ 3 ವರ್ಷ ಇಡಲೇಬೇಕು. 1 ವರ್ಷಕ್ಕೆ ಇಟ್ಬಿಟ್ಟು 6 ತಿಂಗಳಲ್ಲಿ ವಿಡ್ರಾ ಮಾಡೋದು ಅಥವಾ 3 ವರ್ಷಕ್ಕೆ ಒಳಗಡೆ ವಿಡ್ರಾ ಮಾಡಿದ್ರೆ ಮತ್ತೆ ಡಿಡಕ್ಷನ್ ವಾಪಸ್ ತಗೊಳ್ತೀವಿ, ಟ್ಯಾಕ್ಸ್ ಕಟ್ಟಬೇಕು, ಆಮೇಲೆ ಮಿಕ್ಕಿದ ಅಮೌಂಟ್ ತಗೊಳ್ಬೇಕಾಗುತ್ತೆ. ಅರ್ಥ ಆಗ್ತಿದ್ಯಾ? 3 ವರ್ಷಕ್ ಮೇಲೆ ಎಷ್ಟು ವರ್ಷಕ್ಕಾದ್ರೂ ಡೆಪಾಸಿಟ್ ಮಾಡಬಹುದು. ಅರ್ಥ ಆಯ್ತಾ? ಸೊ ಅದಕ್ಕೆ ಇದಕ್ಕೆ ಡಿಡಕ್ಷನ್ ಸಿಗುತ್ತೆ. ಡಿಡಕ್ಷನ್ ಅಂಡರ್ ಸೆಕ್ಷನ್ 54, ಡೆಪಾಸಿಟ್ ಅಂಡರ್ ಸಿಜಿಎಎಸ್ 5,00,000 rupees. ಫುಲ್ ಕೊಡ್ಬೋದಲ್ವಾ? ಫುಲ್ ಕೊಡ್ಬಹುದು. ಅಲ್ಲಿಗೆ 48,24,319 ಇದನ್ನ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್.